ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಚಾನಲ್ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ ಯಾಕಂದ್ರೆ ಇವತ್ತು ನಾನು ನಮ್ಮ ಕರ್ನಾಟಕ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ರಿಸಲ್ಟ್ಸ್ ಪ್ರಕಾರವೇ ಕೆಲವರಿಗೆ ಅಸಮಾಧಾನ ಇರುತ್ತೆ ರಿಸಲ್ಟ್ಸ್ ಬಗ್ಗೆ ಅಂದ್ರೆ ರಿವ್ಯಾಲ್ಯೂಯೇಷನ್ ಮಾಡೋಣ ಅನ್ನೋ ಪ್ಲಾನ್ ಇರುತ್ತೆ ಸೊ ಬನ್ನಿ ಹಾಗಾದ್ರೆ ರಿವ್ಯಾಲ್ಯೂಯೇಷನ್ ಮಾಡೋದು ಹೇಗೆ ಕರ್ನಾಟಕ ಸರ್ಕಾರದವರು ಏನು ಅಂತಹ ಇಂಪಾರ್ಟೆಂಟ್ ನೋಟಿಸ್ ಅನ್ನ ಸೆಂಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಇವರು ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಸೂಚನೆ ಕೊಡ್ತಿದ್ದಾರೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಅವ್ರಿಗೆ ಸ್ಕ್ಯಾನ್ಡ್ ಪತ್ರಿಕಲ್ ಪತ್ರಿಕೆ ಅಂದರೆ ಸ್ಕ್ಯಾನ್ಡ್ ಕಾಪಿ ಬೇಕಾದರೆ ಅದರ ಅರ್ಜಿ ಸಲ್ಲಿಸುವ ಬಗ್ಗೆ ಇಲ್ಲಿ ವಿಷಯವನ್ನು ಮಾತ್ರ ಮೌಲ್ಯಮಾಪನೆ ಮಾಡಲಾಗುತ್ತದೆ ಅಂದರೆ ಇಲ್ಲಿ ಬೇಸಿಕಲಿ ನೀವು ಸ್ಕ್ಯಾನ್ ಕಾಪಿನ ತೆಗೆದುಕೊಂಡ ನಂತರ ಮಾತ್ರ ನೀವು ಯು ಆರ್ ಎಲಿಜಿಬಲ್ ಟು ರಿವ್ಯಾಲ್ಯೂಯೇಟ್ ಯೋರ್ ಪೇಪರ್ ಅಂತ ಹೇಳ್ಬೋದು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಮರು ಎಣಿಕೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂದರೆ ಇದು ಅರ್ಥ ಆಯಿತು ಅಂದ್ಕೊಡ್ತೀನಿ ಪಾಯಿಂಟು ಮರುಮೌಲ್ಯ ಮಾಪನಕ್ಕಾಗಿ ಎಲ್ಲ ಓಕೆನಾ ಸೊ ಇಲ್ಲಿ ತುಂಬಾ ನೋಟ್ಸ್ ಇದೆ ಅದು ನೋಡ್ಕೊಂಡು ಬರೋಣ ಸೊ ನೆಕ್ಸ್ಟ್ ಏನ್ ಪಾಯಿಂಟ್ ಇದೆ ಅಂದರೆ ಈ ಸ್ಕ್ಯಾಂಡ್ ಪತ್ರಿಕೆ ಏನಿದೆ ಇದು ದಿನಾಂಕ ನೋಡ್ಕೊಳ್ಳಿ ಹತ್ತರಿಂದ ಹದಿನಾರರವರೆಗೆ ಸ್ಕ್ಯಾಂಡ್ ಪತ್ರಿಕೆ ಡೌನ್ಲೋಡ್ ಮಾಡೋಕ್ಕೆ ಹದಿನಾಲ್ಕಿಂದ ಹತ್ತೊಂಬತ್ತು ಆಮೇಲೆ ಮರುಮ ಮಾಪಕ ಸ್ಕ್ಯಾಂಡ್ ಪತ್ರಿಕೆ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶವಿರುತ್ತದೆ ಹದಿನೈದರಿಂದ ಇಪ್ಪತ್ತು ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ ಈ ಎರಡು ಮೂರು ದಿನಾಂಕಗಳು ಏನಿದೆ ಎರಡರಿಂದ ಮೂರು ದಿನಾಂಕಗಳು ಇದು ತುಂಬಾ ಇಂಪಾರ್ಟೆಂಟ್ ಸಲ್ಲಿಸುವ ದಿನಾಂಕ ಇವತ್ತಿನಿಂದ ಶುರುವಾಗುತ್ತಿದೆ ಅಂದರೆ ಹತ್ತನೇ ತಾರೀಕಿಂದ ಹದಿನಾರವರೆಗೆ ನಂತರ ಅದರ ಕೊನೆಯ ದಿನಾಂಕ ಹದಿನಾಲ್ಕರಿಂದ ಶುರುವಾದರೆ ಹತ್ತೊಂಬತ್ತು ಆಮೇಲೆ ಸ್ಕ್ಯಾಂಡ್ ಪತ್ರಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶ ಅಂದರೆ ಮೌರ್ಯ ಮೌಲ್ಯ ಮೌಲ್ಯವಾಪನೆ ಅಂದರೆ ಸ್ವರ್ಣನ ನನ್ನ ಕನ್ನಡ ಸ್ವಲ್ಪ ಅಷ್ಟಕ್ಕಷ್ಟೇ ಬರ್ತಿದೆ ರಿವ್ಯಾಲ್ಯೂಯೇಷನ್ಗೆ ದಿನಾಂಕ ನೀವು ನೋಡಿದ್ರಿ ಎಷ್ಟು ರೂಪಾಯಿ ಅಕ್ಕ ಅಂದರೆ ಪ್ರತಿ ವಿಷಯಕ್ಕೆ ರೂಪಾಯಿ ಐನೂರ ಮೂವತ್ತು ರೂಪಾಯಿ ಮರು ಮೌಲ್ಯ ಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಪ್ರತಿ ವಿಷಯಕ್ಕೂ ಸಾವಿರದ ಆರುನೂರ ರೂಪಾಯಿ ಸ್ಕ್ಯಾಂಡ್ ಕಾಪಿ ಬೇಕಂದ್ರೆ ಐನೂರ ಮೂವತ್ತು ರಿವ್ಯಾಲ್ಯೂಯೇಷನ್ಗೆ ಒಂದ್ ಸಾವಿರದ ಅಂಕಗಳ ಎಣಿಕೆಗಾಗಿ ಯಾವುದೇ ಶುಲ್ಕಗಳು ಇರುವುದಿಲ್ಲ ಗೊತ್ತಾಯ್ತು ಅನ್ಕೋತೀನಿ ಇಷ್ಟು ವಿಷಯ ನಿಮ್ಗೆ ಗೊತ್ತಾದ್ರೆ ಸಾಕು ಅನ್ಕೊಳ್ತೀನಿ ಆಮೇಲೆ ಇದ್ರ ಪೇಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಫ್ಲೈನ್ ಇದ್ರಲ್ಲಿ ಮಾಡ್ಕೋಬೇಕಾಗತ್ತೆ ನೀವು ಆಕ್ಚುಲಿ ಬ್ಯಾಂಕಿಗೆ ಹೋಗಿ ಪೇ ಮಾಡಬಹುದು ಇಲ್ಲಾದ್ರೆ ಸ್ಕ್ಯಾಂಡ್ ಕಾಪಿ ನೀವು ಆನ್ಲೈನ್ ಅಲ್ಲೂ ಪೇ ಮಾಡಬಹುದು ನಾನು ಒಂದೊಂದು ವಿಷಯ ನೋಡ್ಕೊಳ್ತಾ ಹೇಳ್ತಾ ಹೋಗ್ತೀನಿ ಎಲ್ಲ ವಿಷಯ ಆದಮೇಲೆ ಪೇಮೆಂಟ್ ಮಾಡೋದಕ್ಕೆ ಕೆ ಎಸ್ ಇ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅದರಲ್ಲಿ ಬರೋ ಹೋಮ್ ಪೇಜ್ನಲ್ಲಿ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ ಕಾಪೀಸ್ ಅಥವಾ ರಿವ್ಯಾಲ್ಯೂಷನ್ ಎಂದು ಇರುತ್ತದೆ ಸರಿನಾ ಅದನ್ನು ಪಾಯಿಂಟ್ ಟು ಪಾಯಿಂಟ್ ತೋರಿಸ್ತಾ ಹೋಗ್ತೀನಿ ಅದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ಸೊ ಯಾ ಈ ಬೋರ್ಡನ್ನು ಓಪನ್ ಮಾಡಿದ ತಕ್ಷಣ ನೀವಿಲ್ಲಿ ನೋಡ್ತಿದ್ದೀರಾ ಸೊ ಈ ಥರ ನೋಡ್ತಿದ್ರಲ್ವಾ ಸೊ ಇಲ್ಲಿ ನಿಮಗೆ ಕ್ಲಿಕ್ ಟು ರಿಜಿಸ್ಟರ್ ಫಾರ್ ಇಂಪ್ರೂವ್ಮೆಂಟ್ ಇದಲ್ಲ ಇಟ್ ಸಪ್ಲಿಮೆಂಟ್ರಿ ಪೀಪಲ್ಗೆ ಆದರೆ ನಾವು ಏನಕ್ಕೆ ಮಾಡಬೇಕಂದ್ರೆ ಸೆಕೆಂಡ್ ಒನ್ ಕ್ಲಿಕ್ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಕ್ಲಿಕ್ ಕ್ಯೂರ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸ್ಕ್ಯಾಂಡ್ ಕಾಪಿ ರಿವ್ಯಾಲ್ಯೇಷನ್ ಅನ್ನೋದು ಸೊ ಇದಕ್ಕೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಕ್ಲಿಕ್ ಮಾಡಿಕೊಳ್ಳಿ ಸೊ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ ನಿಮ್ಗೆ ಕಾಣುತ್ತೆ ಇಲ್ಲಿ ದಿನಾಂಕ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ ಫಸ್ಟ್ಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ನಿಮಗೆ ಇಲ್ಲಿ ಅಪ್ಲೈ ಹಿಯರ್ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಇದೆ ಅದರ ನಂತರ ಬರುತ್ತೆ ರಿವಲ್ಯೂಷನ್ ಅಂತ ಇದೆ ಸೊ ಫಸ್ಟಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅದರ ಕೆಳಗಡೆ ಇರುವಂತಹ ಆನ್ಲೈನ್ ಅಪ್ಲಿಕೇಶನ್ ಬಟನನ್ನು ಏನು ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ ಕಾಣೋ ಫಸ್ಟ್ ಒನ್ ಸ್ಕ್ಯಾನರ್ಡ್ ಕಾಪಿಗ ಸ್ಕ್ಯಾನ ಕಾಪಿ ಅಂತ ಕೊಟ್ಟರೆ ಫೋಟೋ ಕಾಪಿ ಅಪ್ಲಿಕೇಶನ್ ಇಲ್ಲಿ ಅಭ್ಯರ್ಥಿಯ ಹೆಸರು ಮದ ತಾಯಿಯ ಹೆಸರು ವಿಷಯ ಕಾಂಬಿನೇಷನ್ ಕಾಲೇಜ್ ಕೋಡ್ ಇದನ್ನೆಲ್ಲದನ್ನೂ ಬರೆದ್ರೇವೆ ನಿಮಗೆ ಏನಾಗುತ್ತೆ ಸ್ಕ್ಯಾನಡ್ ಕಾಪಿ ಸಿಗತ್ತೆ ಬಟ್ ನಿಮ್ಮೆಲ್ಲರ ಡೌಟ್ ಇರೋದು ಏನು ಅಕ್ಕ ನಮಗೆ ರಿವ್ಯಾಲ್ಯುವೇಶನ್ ಕಾಪಿ ಬೇಕು ಅಲ್ಲೇ ಆಪ್ಷನ್ ಇದೆ ತೋರಿಸ್ತೀನಿ ಒಂದು ನಿಮಿಷ ಇದು ಇನ್ನೂ ಅಪ್ಡೇಟ್ ಆಗಬೇಕು ಸಿಸ್ಟಮು ಹಿಸ್ಟ್ರಲ್ಲೇ ಇದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಇದೆಲ್ಲ ತುಂಬ ಫಿಲ್ ಮಾಡಬೇಕು ಅದು ಡಿಟೇಲ್ಡಾಗಿ ವಿಡಿಯೋ ಮಾಡ್ತೀನಿ ಆದರೆ ಜನ್ರಲ್ ಆಗಿ ಹೇಳ್ತಿದ್ದೀನಿ ಕೆಲವ್ರಿಗೆ ಕನ್ಫ್ಯೂಷನ್ ಜಾಸ್ತಿ ಇದೆ ರಿಜಿಸ್ಟ್ರೇಷನ್ ನಂಬರ್ ಎಲ್ಲದು ಹಾಕಿದ್ದೀರಲ್ವಾ ಸೊ ಇವ್ರು ಹೇಳಿದ ಪ್ರಕಾರ ಮಾಡ್ತಾ ಹೋದರೆ ಆಯಿತು ನೆಕ್ಸ್ಟು ಸ್ಕ್ಯಾನರ್ಡ್ ಕಾಪಿನ ತೆಗೆದುಕೊಳ್ಬಹುದು ಮೇಕ್ ಪೇಮೆಂಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ನಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ ಕ್ಯಾಶ್ ಪೇಮೆಂಟು ಅಥವಾ ಆನ್ಲೈನ್ ಪೇಮೆಂಟ್ ಕ್ಯಾಶ್ ಅಂದರೆ ಬ್ಯಾಂಕಲ್ಲಿ ಹೋಗಿ ಆನ್ಲೈನ್ ಅಂದರೆ ನಿಮ್ಮ ಜಿ ಪೇ ಇರಲಿ ಫೋನ್ಪೇ ಇರಲಿ ಯಾವುದೇ ರೀತಿಯಾದ ಆನ್ಲೈನ್ ಪೇಮೆಂಟ್ ನೆಟ್ ಬ್ಯಾಂಕಿಂಗ್ ಇರುತ್ತೆ ನೋಡಿ ಅದರ ಥ್ರೂ ನೀವು ಮಾಡೋದಾದರೆ ನೀವು ಮಾಡ್ಕೊಳ್ಬಹುದಾಗಿದೆ ಪೇಮೆಂಟ್ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಪೊರೇಷನ್ ಬ್ಯಾಂಕ್ ಬ್ಯಾಂಗ್ಳೂರ್ ಬ್ಯಾಂಕ್ ಆಫ್ ಕರ್ನಾಟಕ ಗ್ರಾಮಾವನ್ ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀವು ಪೇಮೆಂಟ್ ಮಾಡಿದ್ಮೇಲೆ ಸಬ್ಮಿಟ್ ಅನ್ನೋ ಬಟನನ್ನು ಅಥವಾ ಅದನ್ನು ಸ್ಕ್ಯಾನರ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನಾನು ಹೇಳ್ತಾ ಇರೋ ಪಾಯಿಂಟ್ಸ್ ನಿಮ್ಗೆಲ್ರಿಗೂ ಅರ್ಥ ಆಯಿತು ಅನ್ಕೋತೀನಿ ಇಷ್ಟೇ ಅಲ್ಲ ರಿವ್ಯಾಲ್ಯೂಯೇಷನ್ ಅನ್ನೋದು ಕೂಡ ಇರುತ್ತೆ ಅದು ತೋರಿಸ್ತೀನಿ ಒಂದು ನಿಮಿಷ ಇಲ್ಲೇ ನೋಡಿ ನೀವು ನೋಡ್ತಿದ್ದೀರಲ್ವಾ ರಿವ್ಯಾಲ್ಯೇಷನ್ ಅಪ್ಲಿಕೇಶನ್ ಅಂತ ಕೆಳಗಿರೋ ಬಟನ್ನು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ನೀವು ಮಾಡ್ತಾ ಹೋಗಬಹುದು ನಿಮಗೆ ನೀವೇ ತುಂಬ ಸುಲಭ ಇದೆ ಏನೂ ಕಷ್ಟ ಇಲ್ಲ ಈಸಿ ಸಬ್ಮಿಟ್ ಆ್ಯಂಡ್ ಡೌನ್ಲೋಡ್ ಕೊಟ್ಟರೆ ಡಿಸ್ಪ್ಲೇ ಆಗುತ್ತೆ ಸ್ಕ್ಯಾಂಡ್ ಕಾಪಿ ಅಪ್ಲೈ ಮಾಡುವಾಗ ಚಾನ್ ಚಾಲನೆಯಲ್ಲಿರುವ ನಿಮ್ಮ ಮೊಬೈಲ್ ಸಂಖ್ಯೆ ಮಾತ್ರ ಉಪಯೋಗಿಸತಕ್ಕದ್ದು ನೀವು ಸ್ಟೂಡೆಂಟ್ಸ್ ಯಾವ್ದು ಫೋನ್ ಯೂಸ್ ಮಾಡ್ತೀರಾ ಅದನ್ನು ಮಾತ್ರ ಉಪಯೋಗ ಮಾಡ್ಕೋಬೇಕು ಮರು ಎಣಿಕೆ ಅಂದರೆ ರೀಟೋಟ್ಲಿಂಗ್ ಅದ್ರ ಬಗ್ಗೆನೂ ಹೇಳಿದ್ದಾರೆ ಸೊ ಅದು ಕೂಡ ನೀವು ಮಾಡಬಹುದು ಸೊ ಅಂದರೆ ಅದು ರಿವ್ಯಾಲ್ಯೂಯೇಷನು ಅದಕ್ಕೆ ನಾನೀಗ ಜಸ್ಟ್ ನಾವು ಹೇಳಿದೆ ಹೇಗೆ ಮಾಡೋದು ಅಂತ ಅದೇ ರೀತಿಯಲ್ಲಿ ಮಾಡ್ತಾ ಹೋಗಿ ಯಾವುದೇ ತೊಂದರೆ ಇರಲ್ಲ ಬರಲ್ಲ ಅಂತ ಅಂದ್ಕೊಳ್ತೀನಿ ಬಿ ಫ್ರ್ಯಾಂಕ್ ತುಂಬ ಈಸಿ ವೇಯಲ್ಲಿ ನೀವೆಲ್ಲರೂ ಈ ಒಂದು ಸಣ್ಣ ಒಂದು ರಿವ್ಯಾಲ್ಯೂಯೇಷನ್ ಆಗಲಿ ಅಥವಾ ಮರು ಏನು ಹೇಳ್ತೀವಿ ನೋಡಿ ಅದಾಗಲಿ ಆ ಎಲ್ಲ ಪ್ರೋಸೆಸ್ಗಳು ತುಂಬ ಸಿಂಪಲ್ ಆಗಿ ನಡೀತಾ ಹೋಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಹೆಂಪ್ ಕಲರ್ ಬಟನನ್ನು ನಂತರ ಬೆಲ್ಲೈಕನ್ ಹಿಟ್ ಮಾಡಿದ್ರೆ ನಿಮಗೆ ಕರ್ನಾಟಕ ಬೋರ್ಡ್ ಅವ್ರು ಕೊಡುವಂಥ ಪ್ರತಿಯೊಂದು ಪ್ರತಿಯೊಂದು ಅಪ್ಡೇಟ್ಸನ್ನು ಹೊಸ ಹೊಸ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ವೀಡಿಯೋನ ಹೆಣ್ಣು ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯು ಕೆ ಸಿ ಟಿ ಎಕ್ಸಾಮಿನೇಷನ್ ಇನ್ನೂ ತುಂಬ ವೀಡಿಯೋಸ್ ಬರ್ಲಿಕ್ಕಿದೆ ಹೊಸ ಹೊಸ ವೀಡಿಯೋಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಸಬ್ಸ್ಕ್ರೈಬರ್ಸ್ ಮೇಲೆ ಕೌಂಟ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಥ್ಯಾಂಕ್ ಯು ಬೈ ಬಾಯ್ ಧನ್ಯವಾದಗಳು